ಸ್ನೇಹಿತರೆ, ಪರೀಕ್ಷಾ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಒಂದು ರೀತಿಯ ಆತಂಕ ಚಟಪಟಿಕೆಗೆ ಒಳಗಾಗಿದ್ದಾರೆ. ವಿದ್ಯಾರ್ಥಿಗಳು ತುಂಬ ರೆಸ್ಟ್ಲೆಸ್ ಆಗಿ ಕಾಣಿಸ್ತಾರೆ. ಪೋಷಕರು ಯಾವಾಗ ಪರೀಕ್ಷೆ ಮುಗಿದು ಹೋಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದರೆ, ಶಿಕ್ಷಕರು ಪರೀಕ್ಷೆ ಮುಗಿದು ತಮ್ಮ ರಿಸಲ್ಟ್ ಬರೋವರೆಗೂ ಕೂಡ ತಲೆ ಮೇಲೆ ಒಂದು ಭಾರವನ್ನು ಹೊತ್ಕೊಂಡಷ್ಟು ಆಯಾಸವನ್ನು ಫೀಲ್ ಮಾಡ್ತಾ ಇರ್ತಾರೆ. ಸೊ ಇದೇ ಪರಿಸ್ಥಿತಿ ನಿಮ್ಮಲ್ಲೂ ಇದೆಯಾ ಸ್ನೇಹಿತರೆ? ನೀವು ಕೂಡ ವಿದ್ಯಾರ್ಥಿಗಳಾಗಿದ್ದರೆ ತುಂಬ ಆತಂಕಕ್ಕೆ ಒಳಗಾಗಿದ್ದೀರಾ. ಅಯ್ಯೋ, ನಾನು ಎಷ್ಟೊಂದು ಓದ್ತೀನಿ, ಓದಿದ್ದು ಯಾವುದು ಜ್ಞಾಪಕನೇ ಇರಲ್ಲ. ಜೊತೆಗೆ ಮುಂದಿಂದ ಓದಬೇಕಾದ್ರೆ ಹಿಂದೆ ಓದಿದ್ದನ್ನು ಮರ್ತೋಗ್ಬಿಟ್ಟಿದೆ, ಇನ್ನೊಂದು ಸಲ ನೋಡ್ಕೋಬೇಕು ಅಂತ ಅನಿಸುತ್ತಾ? ಜೊತೆಗೆ ಹಿಂದಿನದನ್ನು ತೆಗೆದು ಓದ್ತಾ ಇದ್ದರೆ ಅಯ್ಯೋ ಮುಂದಿಂದ ಓದಲೇ ಇಲ್ಲ, ಅದು ಇನ್ನೂ ಹಾಗೇ ಇದೆ ಅಂತ ಅನಿಸುತ್ತಾ? ಇವೆರಡನ್ನು ಬ್ಯಾಲೆನ್ಸ್ ಮಾಡಿ ಟೈಮ್ ಕಡೆ ನೋಡಿದಾಗ ನೀವು ಪ್ಲ್ಯಾನ್ ಮಾಡ್ಕೊಂಡಿರುವಂಥ ಟೈಮ್ ಮೀರಿ ಎಷ್ಟೋ ಗಂಟೆಗಳಾಗಿ ಹೋಗಿರ್ತದ? ಇದೆಲ್ಲವನ್ನೂ ಸ್ವಲ್ಪ ಪಕ್ಕಕ್ಕಿಡೋಣ, ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂತ ನಿಧಾನಕ್ಕೆ ಫೋನ್ ತಗೊಂಡು ಫ್ರೆಂಡಿಗೆ ಒಂದು ಫೋನ್ ಹಾಕಿಬಿಟ್ಟು ಸ್ವಲ್ಪ ಮೊದಲು ಸ್ಟಾರ್ಟಿಂಗು ಓದಿನ ಬಗ್ಗೆ ಡಿಸ್ಕಸ್ ಮಾಡಿ, ಆಮೇಲೆ ಸ್ಕೂಲ್ ಸ್ನೇಹಿತರು ಜೊತೆಗೆ ಶಿಕ್ಷಕರು ಮತ್ತು ಅಪ್ಪ ಅಮ್ಮ ಹೇಳಿರೋ ಮಾತುಗಳು ಇವನ್ನೆಲ್ಲ ಹೇಳಿ ಸ್ವಲ್ಪ ಮನಸ್ಸನ್ನು ಹಗುರ ಮಾಡಿಕೊಂಡು ವಾಪಸ್ ಇನ್ನೇನು ಓದಿನ ಕಡೆ ಬರಬೇಕು ಅಂತ ಟೈಮ್ ನೋಡ್ಕೊಳ್ಳೋಷ್ಟೊತ್ತಿಗೆ ಆ ಟೈಮು ಕೂಡ ಮೀರಿ ಹೋಗಿ ಅವತ್ತಿನ ದಿನಾನೇ ಮುಗ್ದೋಗಿರ್ತದೆ. ಜೊತೆಗೆ ಗಡಿಬಿಡಿ, ಆತಂಕ, ಉದ್ವೇಗ ಎಲ್ಲ ಮುಂದಿನ ದಿನಕ್ಕೆ ಮುಂದುವರಿಯುತ್ತದೆ. ಸ್ನೇಹಿತರೆ, ಈ ಪರಿಸ್ಥಿತಿನೂ ನಿಮ್ಮದೇ ಆಗಿದ್ದರೆ ಇವತ್ತು ನಾನು ಕೊಡುವಂತಹ ಸೂಪರ್ ಸೂಪರ್ ಟಿಪ್ಸ್ ನಿಮ್ಮ ಅಧ್ಯಯನಕ್ಕೆ ಅತ್ಯಂತ ಸಹಕಾರಿಯಾಗಬಲ್ದು. ಹಾಗಾದರೆ ತಪ್ಪದೆ ಈ ವಿಡಿಯೋ ನೋಡಿ, ಇದರಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಸ್ನೇಹಿತರೆ, ಯಾರು ಪರೀಕ್ಷೆಯನ್ನು ಕೇವಲ ಒಂದು ಯಶಸ್ಸಿಗೆ ಹೋಗಲು ಇರುವಂತಹ ಏಣಿ ಅಂತ ಅಂದ್ಕೊಂಡು ಇದನ್ನು ಹತ್ತು ಬಿಟ್ಟು ಮೇಲೆ ಹೋದರೆ ಆಯಿತು ಅಂತ ಅಂದ್ಕೊಂಡು ಕೇವಲ ಈ ಪರೀಕ್ಷೆಯನ್ನು ಏಣಿ ಹಾಗೆ ನೋಡ್ತಾರೋ, ಕೇವಲ ಪಾಸಾಗೋದು ಒಂದೇ ಗುರಿ, ಕೇವಲ ಜಾಸ್ತಿ ಅಂಕಗಳನ್ನು ಗಳಿಸಿ ಕ್ಲಾಸಿಗೆ ಟಾಪರ್ ಆಗೋದು, ಫಸ್ಟ್ ಬರೋದು ಒಂದೇ ಗುರಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವರಿಗೆ ಖಂಡಿತ ಈ ವಿಡಿಯೋ ಅಲ್ಲ, ನೀವು ಎಕ್ಸಿಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ಪರೀಕ್ಷೆಯನ್ನು ಕೇವಲ ಒಂದು ಉಪಯೋಗ ಟೂಲ್ ಥರ ನೋಡ್ತೀನಿ, ಒಂದು ಸಲಕರಣೆ ಥರ ನೋಡ್ತೀನಿ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಥರ ನೋಡ್ತೀನಿ ಅಂತ ಹೇಳೋದಾದರೆ ಖಂಡಿತ ನಿಮಗೆ ಈ ವಿಡಿಯೋ ಇದೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಮೊಂದಿಗೆ ಕೆಲವು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಆ ಟಿಪ್ಸ್ಗಳು ಹೇಗಿದ್ದಾವೆ ಅಂದರೆ, ನೀವು ಅಧ್ಯಯನ ಮಾಡೋದಕ್ಕೆ ಜೊತೆಗೆ ಈ ಪರೀಕ್ಷೆ ಮುಗಿಯೋವರೆಗೂ ಇರುವಂತಹ ದಿನಗಳಲ್ಲಿ ನಿಮ್ಮ ಜೀವನ ಕ್ರಮ ಹೇಗಿರಬೇಕು, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು, ನಿಮ್ಮ ಅಪ್ರೋಚ್ ಹೇಗಿರಬೇಕು, ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ವೈಬ್ರೇಷನ್ಸ್ ಅಥವಾ ವಾತಾವರಣ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಟಿಪ್ಸ್ಗಳಿಂದ ತಿಳಿಸ್ಕೊಡ್ತೀನಿ. ಅದನ್ನು ಫಾಲೋ ಮಾಡಿ ಯಶಸ್ಸು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾದರೆ ಶುರು ಮಾಡೋಣ. ಸೊ ಮೊದಲೇ ಟಿಪ್ ಏನು ಅಂತ ಹೇಳಿದ್ರೆ, ಸ್ನೇಹಿತರೆ, ಮೊದಲೇ ಟಿಪ್, ನೀವು ಗುರಿಯ ಬದಲು ಗುರಿಯೆಡೆಗೆ ನಿಮ್ಮನ್ನು ಒಯ್ಯುವ ದಾರಿಯ ಮೇಲೆ ಫೋಕಸ್ ಮಾಡಿ ಅಂತ. ನಿಮಗೆ ಇದು ಕೇಳಿ ತುಂಬ ವಿಚಿತ್ರ ಅನಿಸ್ಬೋದು. ಎಲ್ಲರೂ ನಮಗೆ ಗುರಿ ಕಡೆ ನೋಡಿ, ಗುರಿ ಕಡೆ ನೋಡಿ ಅಂತ ಹೇಳಬೇಕಾದ್ರೆ ಇವರು ಗುರಿಯನ್ನು ಬಿಟ್ಟು ಗುರಿಯ ಕಡೆ ಹೋಗುವಂಥ ದಾರಿಯನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ದಾರಿಯಲ್ಲಿ ಏನಿರ್ತದೆ ಅಂತ ವಿಶೇಷ ಅಂತ ಅನಿಸ್ತಾ ಇರ್ಬೋದು ಸ್ನೇಹಿತರೆ. ಬಟ್ ಕೇವಲ SSLCಯಲ್ಲಿ ಒಂದಷ್ಟು ಅಂಕಗಳನ್ನು ತೆಗೆಯದೆ ಗುರಿ ಮಾಡಿಕೊಂಡಾಗ ದಾರಿನೇ ಇಲ್ದಿರ ನೀವು ಹೇಗೆ ಗುರಿಯನ್ನು ತಲುಪೋಕ್ಕೆ ಸಾಧ್ಯ? ಆದರೆ ಆ ಗುರಿಯನ್ನು ಬಿಟ್ಟು ನಾನು ಅಧ್ಯಯನ ಮಾಡಬೇಕು, ಪುಸ್ತಕದಲ್ಲಿ ಇರುವಂಥ ವಿಷಯಗಳನ್ನು ತಿಳ್ಕೋಬೇಕು, ತಿಳ್ಕೊಂಡಿರುವಂಥ ವಿಷಯಗಳನ್ನು ಎಂಜಾಯ್ ಮಾಡಬೇಕು, ಜೊತೆಗೆ ಇದರ ಮುಂದಿನ ಜೀವನದಲ್ಲಿ ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಹೇಗೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾನು ಅನುಭವಿಸಬೇಕು ಅಂತ ನೀವು ಓದಿ, ನೀವು ಓದಿರುವಂಥ ವಿಷಯದಿಂದ ನಿಮ್ಮ ರಿಸಲ್ಟ್ ಬರುತ್ತೆಯೇ ಹೊರತು ನೀವು ಗುರಿ ಮೇಲೆ ಫೋಕಸ್ ಇಡೋದ್ರಿಂದ ರಿಸಲ್ಟ್ ಬರೋದಿಲ್ಲ ಸ್ನೇಹಿತರೆ. ಸೊ ಪರೀಕ್ಷೆಯ ಬಗ್ಗೆ ಕಾಳಜಿ ಕಡಿಮೆ ಮಾಡಿ, ಓದೋದ್ರ ಬಗ್ಗೆ, ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ, ಅನುಭವಿಸೋದ್ರ ಬಗ್ಗೆ ಗಮನವನ್ನು ಹೆಚ್ಚಿಗೆ ಕೊಡಿ.
ಓದಿದ್ದನ್ನು ಎಂಜಾಯ್ ಮಾಡಿ, ಆಗ ಗುರಿ ತಂತಾನೇ ನಿಮ್ಮನ್ನು ಬಂದು ಸೇರ್ತದೆ, ನೀವು ಗುರಿಯೆಡೆಗೆ ಅವಾಗ ಹೋಗಬೇಕಾಗಿಲ್ಲ. ನನ್ನ ಎರಡನೆಯ ಟಿಪ್, ಗುಣಾತ್ಮಕ ಕಲಿಕೆ ಮುಖ್ಯ, ಕೇವಲ ಸಮಯ ಪಾಲನೆಯಲ್ಲ. ಕೆಲವು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರ್ತಾರೆ, 7-8 ಗಂಟೆವರೆಗೂ ಮ್ಯಾಥಮೆಟಿಕ್ಸ್ ಕಲಿಬೇಕು. ಓಹೋ, 7 ಗಂಟೆ ಆಯಿತು, ಬೇಗ ಬೇಗ ಪುಸ್ತಕ ತಗೋ, ನೋಟ್ಬುಕ್ ತಗೋ, ಅದರಲ್ಲಿರುವಂಥ 4 ಲೆಕ್ಕಗಳನ್ನು ನೋಡು ಬರೀ, 1 ಅವರ್ ಆಗೋಯ್ತು, ಅಯ್ಯೋ 1 ಅವರ್ ನಾನು ಮ್ಯಾಥಮೆಟಿಕ್ಸ್ ಕಲ್ತ್ಬಿಟ್ಟೆ ಅಂತ. ಅದು ಖಂಡಿತ ರಾಂಗ್ ಮೆಥಡ್ ಸ್ನೇಹಿತರೆ. ಇಂಥ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳಿಂದನೇ ನಿಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ನೀವು ಅಂದ್ಕೊಳ್ತೀರಿ ನಾನು 1 ಗಂಟೆಯಲ್ಲಿ ಅಧ್ಯಯನವನ್ನು ಮಾಡಿದ್ದೇನೆ ಅಂತ, ಆದರೆ ನಿಮ್ಮ ಬ್ರೈನ್ ಸೆಲ್ಸ್ ಅದನ್ನು ರೆಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ, ನೀವು ಆ ಕಲಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿಲ್ಲ, ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕಲಿಕೆಯಲ್ಲ, ಕೇವಲ ಟೈಮ್ ಪಾಸ್. ಇಂಥ ಟೈಮ್ ಪಾಸ್ಗಳು ಒಂದು ದಿನಕ್ಕೆ 8 ಗಂಟೆ ಸೇರಿಕೊಂಡ್ವು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಯಶಸ್ಸಿನ ಬದಲು ಆತಂಕ ನಮಗೆ ಅಥವಾ ನಿರಾಶೆ ಸಿಗುತ್ತೆ. ಸೊ ನೀವು ಒಂದು ವಿಷಯವನ್ನು ತಗೊಳ್ಳಿ, ಅದನ್ನು ಸಣ್ಣ ಭಾಗವನ್ನಾಗಿ ಮಾಡಿಕೊಳ್ಳಿ, ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ಅದನ್ನು ಅನುಭವಿಸುವಂಥ ಪ್ರಯತ್ನ ಮಾಡಿ. 1/2 ಗಂಟೆಗಿಷ್ಟೇ ಓದೋಕ್ಕಾಯ್ತಾ, ಅಷ್ಟೇ ಸಾಕು. 1 ಅವರಲ್ಲಿ ನನಗೆ 2 ಪೇಜ್ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಯ್ತಾ, ಅಷ್ಟೇ ಸಾಕು. ಆದರೆ ಈ ಸಮಯದಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಖಂಡಿತ ನೀವು ಟೈಮ್ ಟೇಬಲನ್ನು ಹಾಕೋಬೇಡಿ. ನೀವು ಹೇಳ್ಬೋದು ಪರೀಕ್ಷೆ ಹತ್ತಿರ ಬಂದಿದೆ, ಆದರೆ ನಾವು ಜೂನಿಂದನೇ ತಯಾರಿ ಮಾಡ್ಕೊಂಡಿರೋದ್ರಿಂದ ಆಯಾ ಸಮಯಕ್ಕೆ ಏನು ಬೇಕೋ ಅದನ್ನು ಓದ್ಕೊಂಬಂದಿರ್ತೀವಿ. ಓದಿಲ್ಲ ಅಂದರೂ ತೊಂದರೆ ಇಲ್ಲ, ಈಗ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಇನ್ನುಳಿದ ದಿನಗಳಲ್ಲಿಯೂ ಕೂಡ ನಾವು ಎಲ್ಲ ವಿಷಯವನ್ನು ಕವರ್ ಮಾಡ್ಬೋದು. ಆದರೆ ಸಮಯಕ್ಕೆ ಕಟ್ಟು ಬಿದ್ದು ಎಷ್ಟೋ ಸ್ವಲ್ಪ ಓದ್ಬಿಟ್ಟು ಆ ಟೈಮ್ ಮುಗೀತು ಅಂತ ವಿಷಯವನ್ನು ಪಕ್ಕಕ್ಕಿಟ್ಟು ಇನ್ನೊಂದು ವಿಷಯವನ್ನು ಓದೋದು ದಡ್ಡತನ, ಮೂರ್ಖತನ. ದಯವಿಟ್ಟು ಅದನ್ನು ಮಾಡಬೇಡಿ. ಒಂದು ಲೆಕ್ಕವನ್ನು ಎತ್ಕೊಂಡ ಮೇಲೆ ಆ ಲೆಕ್ಕ ನಿಮ್ಮ ಫ್ರೆಂಡ್ ಆಗೋವರೆಗೂ, ನಿಮ್ಮ ಜೀವನದಲ್ಲಿ ಅದು ಒಂದು ಪಾತ್ರವನ್ನು ವಹಿಸುವವರೆಗೂ ಅದನ್ನು ಬಿಡಬೇಡಿ. ಪರೀಕ್ಷೆ ಎಷ್ಟೇ ಹತ್ತಿರ ಇರಲಿ, ಸಮಯ ಎಷ್ಟೇ ಕಮ್ಮಿ ಇರಲಿ, ಇದನ್ನು ಪಾಲಿಸಿ ನೋಡಿ. ಈ ಉಪಾಯ ನಿಮಗೆ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಜವಾಬ್ದಾರಿ. ನಾವು 3ನೇ ಟಿಪ್ ಏನು ಅಂತ ಹೇಳಿದ್ರೆ, ಟಿವಿ ಮತ್ತು ಮೊಬೈಲ್ಗಳನ್ನು ದೂರವಿಡಿ. ಟಿವಿ ಮತ್ತು ಮೊಬೈಲ್ಗಳನ್ನು ದೂರವಿಟ್ಟರೆ ನೀವು ಅರ್ಧ ಅಧ್ಯಯನವನ್ನು ಮಾಡದಂತೆ ಸರಿ. ಇದು ಟಿವಿ ಮತ್ತು ಮೊಬೈಲ್ ನಮಗೆ ಅರಿವಿಲ್ಲದಂತೆಯೇ ನಮ್ಮನ್ನು ಹಾಳು ಮಾಡುವಂತಹ ಒಂದು ಅಸ್ತ್ರ ಪರೀಕ್ಷೆಯ ಸಮಯದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ನನ್ನ ಫ್ರೆಂಡ್ ಏನು ಮೆಸೇಜ್ ಕಳಿಸಿದ್ದಾನೆ ಒಂದು ವ್ಯಾಟ್ಸಪ್ಪಲ್ಲಿ ನೋಡ್ಬಿಡೋಣ, ಇವತ್ತು ಸ್ಕೂಲಲ್ಲಿ ಏನೋ ಹೇಳ್ತಿದ್ರು ಮಿಸ್ ಅಂತ ಓಪನ್ ಆಗಿರುವಂಥ ವ್ಯಾಟ್ಸಪ್ಪು, ಅಲ್ಲಿಂದ ವ್ಯಾಟ್ಸಪ್ಪಿಂದ ಫೇಸ್ಬುಕ್ಕು, ಫೇಸ್ಬುಕ್ಕಿಂದ ಯೂಟ್ಯೂಬ್, ಯೂಟ್ಯೂಬಲ್ಲಿ ಒಂದೇ ಒಂದು ಸಣ್ಣ ಮೂವಿ ಟ್ರೈಲರ್, ಹಾಗೆ ಒಂದರಿಂದ ಒಂದು ನಾವು ನೋಡ್ತಾ ಹೋಗಿರ್ತೀವಿ. ನಮಗರಿವಿಲ್ಲದಂತೆ ನಮ್ಮ ಸಮಯ ಹೋಗಿರ್ತದೆ. ಇಷ್ಟೇ ಅಲ್ಲದೆ ಸ್ನೇಹಿತರೆ, ನೀವು ಅತ್ಯಂತ ಇನ್ವಾಲ್ವ್ ಆಗಿ ಟಿವಿ ಮತ್ತು ಮೊಬೈಲ್ ಸ್ಕ್ರೀನ್ಗಳನ್ನು ಅಥವಾ ನಿಮ್ಮ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಸ್ಕ್ರೀನ್ಗಳನ್ನು ತುಂಬ ಹೊತ್ತು ಗಮನಿಸೋದ್ರಿಂದ ನಿಮ್ಮ ಮೈಂಡ್ ತುಂಬ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಕಣ್ಣು ಕೂಡ ಆ ಬ್ರೈಟ್ನೆಸ್ಗೆ ಸ್ಪಂದಿಸ್ತದೆ. ಇಷ್ಟಾದ ಮೇಲೆ ನೀವು ಮಲಗಕ್ಕೆ ಹೋದ್ರಿ ಅಂದರೆ ಖಂಡಿತ ನಿದ್ದೆ ಕೂಡ ಬರೋದಿಲ್ಲ. ಯಾಕೆಂದರೆ ಆ ಕಣ್ಣಿನ ಮೇಲೆ ಆ ಬೆಳಕಿನಿಂದ ಆದಂಥ ಪರಿಣಾಮ ಕಡಿಮೆ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಜೊತೆಗೆ ನೀವು ಅಲ್ಲಿ ನೋಡಿರುವಂಥ ದೃಶ್ಯಗಳು ಎಷ್ಟು ಪರಿಣಾಮಕಾರಿಯಾಗಿರ್ತವೆ ಅಂದರೆ ಅದರಿಂದ ಹೊರಗೆ ಬರೋದಕ್ಕೆ ನಿಮಗೆ ಸ್ವಲ್ಪ ಮನಸ್ಸಿಗೂ ಕೂಡ ಬ್ರೈನಿಗೂ ಕೂಡ ಟೈಮ್ ಬೇಕಾಗ್ತದೆ. ಆ ಟೈಮಿಂದ ನೀವು ಹೊರಗೆ ಬರೋಷ್ಟೊತ್ತಿಗೆ ನಿಮ್ಮ ಓದುವ ಕಾಲ ಮುಗಿದು ಹೋಗಿರ್ತದೆ. ಸೊ ಆದ್ದರಿಂದ ಟಿವಿ ಮೊಬೈಲ್ಗಳನ್ನು ಪರೀಕ್ಷೆ ಮುಗಿಯೋವರೆಗೂ ತುಂಬ ವಿಲ್ ಪವರ್ ತಂದುಕೊಂಡು ಹೊರಗಿಟ್ಬಿಡಿ. ಯಾವ ಸಮಯ ಸಿಗ್ತದೋ ಆ ಸಮಯದಲ್ಲಿ ಒಂದು ಪೇಜ್, ಅರ್ಧ ಪೇಜ್, ಒಂದು ಪ್ಯಾರಾಗ್ರಾಫ್, ಆಫ್ಟರ್ ಆಲ್ ಒಂದು ಲೈನ್ ಓದೋಕ್ಕೆ ಸಾಧ್ಯ ಆದ್ರೂ ಓದಿ ಆ ಒಂದು ವಾಕ್ಯದ ಅರ್ಥವನ್ನು ತಿಳ್ಕೊಳ್ಳಿ, ಎಂಜಾಯ್ ಮಾಡಿ. ಎಸ್, 4ನೇ ಟಿಪ್, ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಕಾಪಿ ಮಾಡಬೇಡಿ. ನಿಮ್ಮ ಸ್ನೇಹಿತರು ಒಬ್ರು ಇರ್ತಾರೆ, ತುಂಬ ಚೆನ್ನಾಗಿ ಅವನು ಅಥವಾ ಅವಳು
ತುಂಬ ಒಳ್ಳೆ ಅಂಕಗಳನ್ನು ಪರೀಕ್ಷೆಯಲ್ಲಿ ತೆಗಿತಾ ಇರ್ತಾರೆ. ನಿಮಗನ್ಸುತ್ತೆ ನಾನು ಅವನಷ್ಟೇ ಹಾರ್ಡ್ ವರ್ಕ್ ಮಾಡ್ತೀನಿ, ಅವಳಷ್ಟೇ ಹಾರ್ಡ್ ವರ್ಕ್ ಮಾಡ್ತೀನಿ, ಆದರೆ ನನಗೆ ಮಾತ್ರ ಆ ರೀತಿ ಉತ್ತಮ ಅಂಕಗಳು ಬರಲ್ವಲ್ಲ ಅಂತ ನೀವೇನು ಮಾಡ್ತೀರಿ, ಅವರ ನಡೆ ನುಡಿ ಅವರ ಅಧ್ಯಯನ ಮಾಡುವಂತಹ ರೀತಿ ನೀತಿಗಳನ್ನು ಕಾಪಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಅದು ತಪ್ಪು ಸ್ನೇಹಿತರೆ. ದೇವರು ನಮಗೆ ಆದಂತಹ ಒಂದು ಬ್ರೇನನ್ನು, ಒಂದು ಯುನೀಕ್ನೆಸ್ಸನ್ನು ಡಿಸೈನ್ ಮಾಡಿರ್ತಾನೆ. ಸೊ ನನ್ನ ಬಾಡಿ, ನನ್ನ ಬ್ರೇನು ನನ್ನ ಒಂದು ಪದ್ಧತಿಗೆ ಒಳಪಟ್ಟಿರ್ತದೆ. ಬೇರೆಯವರನ್ನು ಇಮಿಟೇಟ್ ಮಾಡೋದ್ರಿಂದ ನಾನು ಯಾವತ್ತೂ ಜಾಣ ಆಗಲ್ಲ. ಅದರ ಬದಲಾಗಿ ಅವರು ಓದುವಿಕೆಯನ್ನು, ಅರ್ಥ ಮಾಡ್ಕೊಳ್ಳುವಿಕೆಯನ್ನು ಅವರಿಂದ ಸ್ವಲ್ಪ ಡಿಸ್ಕಸ್ ಮಾಡಿ ಈ ಪ್ರಶ್ನೆಗೆ ನೀನು ಹೇಗೆ ಉತ್ತರ ಬರೀತೀಯಾ, ತುಂಬ ಪರಿಣಾಮಕಾರಿಯಾಗಿ ಉತ್ತರ ಬರೆಯೋದಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ. ಆದರೆ ನನ್ನ ಸ್ನೇಹಿತ ತುಂಬ ಒಳ್ಳೆಯ ಅಂಕ ತೆಗಿತಾನೆ, ಅವನು 4 ಗಂಟೆಗೆ ಓದ್ತಾನೆ, ನಾನು 4 ಗಂಟೆಗೆ ಓದಬೇಕು, ಅವನು 7 ಗಂಟೆಗೆಲ್ಲ ವಾಪಸ್ ಮಲಗಿಬಿಡ್ತಾನೆ ಅಂತ ನನಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರು ನಾನು 7 ಗಂಟೆಗೆ ಮಲ್ಕೊಂಬಿಡ್ತೀನಿ. ನೋ, ಈ ಆ್ಯಟಿಟ್ಯೂಡ್ ಬೇಡ. ನಿಮ್ಮ ಬಾಡಿ, ನಿಮ್ಮ ಬ್ರೇನು, ನಿಮ್ಮ ಮನಸ್ಸು ಇವುಗಳ ಮಾತನ್ನು ಕೇಳಿ ಒಂದು ಹದವಾದಂತಹ ವಿಧಾನದಲ್ಲಿ ನಿಮ್ಮ ಪರಿಶ್ರಮವನ್ನು ಹಾಕಿ. ಇನ್ನು 5ನೇ ಟಿಪ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಡಿ. ಈ ಉದ್ವೇಗ, ಆತಂಕ ಪರೀಕ್ಷೆ ಟೈಮಲ್ಲಿ ಉಂಟಾಗೋದು ಅತಿ ಸುಲಭ. ನನಗೂ ಕೂಡ ನಿಮ್ಮ ಹಾಗೆ ಚಿಕ್ಕವಳಿದ್ದಾಗ ನಾಳೆ ಬೆಳಗ್ಗೆ ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಹಿಂದಿನ ದಿನ ಯಾವಾಗೂ ಕನಸು ಬೀಳ್ತಿತ್ತು. ಏನು ಕನಸು ಅಂತ ಹೇಳಿದ್ರೆ, ನಾನು ಪರೀಕ್ಷೆನಲ್ಲಿ ಬರೆಯೋಕೆ ಹೋದಾಗ ಪೆನ್ನಿನ ಇಂಕು ಇಡೀ ಪೇಪರ್ ತುಂಬ ಚೆಲ್ಬಿಟ್ಟಿರ್ತಿತ್ತು. ಒಂದೊಂದು ಸಲ ನಾನು ಬರೆದಿರುವಂಥ ಅಕ್ಷರಗಳೆಲ್ಲ ಕಾಣೆಯಾಗಿರ್ತಿದ್ವು. ಇನ್ನೊಂದು ಸಲ ನಾನು ಎಲ್ಲ ರೆಡಿಯಾಗಿ ಪರೀಕ್ಷೆಗೆ ಹೋಗೋಷ್ಟೊತ್ತಿಗೆ ಪರೀಕ್ಷೆ ಮುಗಿದು ಬೆಲ್ಲಾಗಿರ್ತಿತ್ತು. ಇಂಥ ಕನಸುಗಳೆಲ್ಲ ನನಗೆ ಬರ್ತಿದ್ವು. ನಾನು ಅಂದ್ಕೊಳ್ಳೋದು ಇಂಥ ಕನಸು ನಿಮಗೂ ಕೂಡ ಬರ್ತಾವೋ ಏನೋ ಅಂತ. ಬಂದರೆ ಸ್ನೇಹಿತರೆ, ಖಂಡಿತ ನೀವು ಆತಂಕಕ್ಕೆ ಒಳಗಾಗಿದ್ದೀರಿ, ಉದ್ವೇಗಕ್ಕೆ ಒಳಗಾಗಿದ್ದೀರಿ ಅಂತ ಅರ್ಥ. ಇವೆಲ್ಲವನ್ನೂ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಯೋಗ ಮಾಡಬೇಕು. ಯೋಗ ಅಂತ ಹೇಳಿದ್ರೆ ಜಸ್ಟ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಸ್ವಲ್ಪ ಕೈಕಾಲು ಆಡಿಸುವಂಥದ್ದು, ತುಂಬ ನಿಮಗೆ ಸುಸ್ತಾಗುವಂಥ ಎಕ್ಸರ್ಸೈಸ್ ಎಲ್ಲ ಬೇಡ. ಜೊತೆಗೆ ನೀವು ಸ್ವಲ್ಪ ಪ್ರಾಣಾಯಾಮ ಅಥವಾ ಧ್ಯಾನವನ್ನು ಮಾಡೋದು. ಧ್ಯಾನವನ್ನು ಮಾಡೋದು ಅಂದ ತಕ್ಷಣ ಕೆಲವರು ದೇವ್ರ ನಾಮ ಹೇಳಬೇಕು, ದೇವರನ್ನು ಜಪಿಸಬೇಕು, ಅಥವಾ ಬರೀ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು, ಬೇರೆ ಯಾವುದನ್ನು ಯೋಚನೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಅದು ತಪ್ಪು ಸ್ನೇಹಿತರೆ. ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಶರೀರದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಯೋಚನೆಗಳನ್ನು ಅನುಭವಿಸಬೇಕು. ಮೂರನೆಯ ವ್ಯಕ್ತಿಯಾಗಿ ಆ ಬದಲಾವಣೆಗಳನ್ನು, ಆ ಯೋಚನೆಗಳನ್ನು ನೋಡಬೇಕೇ ಹೊರತು ಆ ನಿಮ್ಮ ಶರೀರ ನಿಮ್ಮ ಮನಸ್ಸಿನ ಜೊತೆಗೆ ಲೀನ ಆಗಬೇಕೇ ಹೊರತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಬಾರ್ದು. ಹಾಗೂ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ನೀವು ಒಂದು 3 ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿನ್ನ ಆತಂಕಕ್ಕೆ ಕಾರಣವೇನು? ನಿಮ್ಮ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ. ಯಾಕೆ ನೀನು ಟೆನ್ಷನ್ ಮಾಡ್ಕೋತಾ ಇದೀಯಾ? ಏನು ತೊಂದರೆ ಇದೆ? ಗಣಿತದಲ್ಲಿ ಇದು ಒಂದು ಪಾಠ ಓದಿಲ್ವಾ? ಹಾಗಾದರೆ ಈಗ ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡೋಣ. ಇದನ್ನು ನಾನು ರೆಡಿ ಆಗ್ತೀನಿ, ಇದನ್ನು ನಾನು ಓದ್ತೀನಿ. ಇಂಗ್ಲೀಷಲ್ಲಿ ಒಂದು ಪದ್ಯ 4 ಪ್ಯಾರ ಇದೆ, ಒಂದು ಪ್ಯಾರ ನಾನು ಇನ್ನೂ ಗಟ್ ಮಾಡಿಲ್ಲ. ಸರಿ, ಇವಾಗ ಕೂತ್ಕೊಂಡು ರಾಗವಾಗಿ 2 ಸಲ ಹಾಡಿ ಕಲ್ತು ಬಿಡೋಣ. ಈ ರೀತಿ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನವನ್ನು ಹೇಳ್ಕೋಬೇಕು. ಜೊತೆಗೆ ಇದೇ ರೀತಿ ಸಮಾಧಾನದಿಂದ ನಂತರನೇ ಓದೋರೆಲ್ಲರೂ ಯಶಸ್ಸು ಪಡೆದಿದ್ದಾರೆ. ಹಿಂದೆ ನಾವು ನೋಡ್ದಂಗೆ ಅನೇಕ ಜನ ನಾಯಕರು, ಈಗಾಗಲೇ ಅತ್ಯಂತ ಉನ್ನತ ಸ್ಥಾನದಲ್ಲಿರೋರೆಲ್ಲನೂ ಹಾಗೆ ನಂತರನೇ ಓದಿರಬೇಕು ಅಲ್ವಾ? ಜೊತೆಗೆ ಅವ್ರಿಗೂ 24 ಗಂಟೆ ಅಂಥ ಟೈಮಲ್ಲಿ ಅವರು ಓದಿ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಾನು ಖಂಡಿತ ಯಶಸ್ಸನ್ನು ಪಡಿತೀನಿ, ಅದರಲ್ಲಿ ಇನ್ನೊಂದು ಮಾತಿಲ್ಲ ಅಂತ ನೀವು ನಿಮಗೆ ನೀವೇ ಸಮಾಧಾನ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅರೆ ಇಷ್ಟಕ್ಕೂ ಈ ಪರೀಕ್ಷೆನೇ ಕೊನೆದಾ? ಇದರಲ್ಲಿ 2 ಅಂಕಗಳು ಕಮ್ಮಿ ಬಂದರೆ ಏನೂ ಆಗಲ್ಲ, ಇದು ಕೇವಲ ಒಂದು ಮೆಟ್ಲು ಅಷ್ಟೇ, ನಾನು ಇನ್ನೂ ಜೀವನದಲ್ಲಿ ಎಷ್ಟು ಪರೀಕ್ಷೆಗಳನ್ನು ಬರೀಬೇಕೋ, ಎಷ್ಟು ಮೆಟ್ಲುಗಳನ್ನು ನಾನು ಹತ್ತಬೇಕೋ, ಇದ್ಯಾವುದು ಮಹಾ ಅಂತ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಮಾಡಿಕೊಂಡಾಗ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ಓದೋದಕ್ಕೆ ನಿಮಗೆ ಮನಸ್ಸು ಬರುತ್ತೆ. ಇನ್ನು ಮುಂದಿನ ಟಿಪ್ಸ್, 6ನೇ ಟಿಪ್ಸ್, ಯಶಸ್ಸನ್ನು ಹೊಂದಿರುವ ವ್ಯಕ್ತಿಗಳ ಕಥೆಯನ್ನು ಒಮ್ಮೆ ಕೇಳಿ. ಅಯ್ಯೋ, ಪರೀಕ್ಷೆ ಟೈಮಲ್ಲಿ ಕತೆ ಅಂತ ಇದ್ದೀರಾ? ಖಂಡಿತ, ಒಂದು 10 ನಿಮಿಷ ಒಬ್ಬ ಒಳ್ಳೆಯ ವ್ಯಕ್ತಿಯ, ಒಬ್ಬ ಒಳ್ಳೆಯ ನಾಯಕರ ಕಥೆಯನ್ನು ನಾವು ಓದಿ ತಿಳ್ಕೊಂಡು ಮಾಡೋದ್ರಿಂದ ಪರೀಕ್ಷೆಗೆ ಸಹಾಯವಾಗುತ್ತೆಯೇ ಹೊರತು ಅದರಿಂದ ಯಾವತ್ತೂ ಟೈಮ್ ವೇಸ್ಟ್ ಆಗಲ್ಲ. ನಿಮಗೆ ಕೆಲವರು, ನಮ್ಮ ಹಿರಿಯರು ಹೇಳ್ತಾರೆ, ಚೇಂಜ್ ಆಫ್ ವರ್ಕ್ ಇಟ್ಸೆಲ್ಫ್ ಈಸ್ ಎ ರೆಸ್ಟ್ ಅಂತ.
ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಮಾಡಿದಾಗಲೇ ನಮಗೆ ವಿಶ್ರಾಂತಿ ಸಿಗುತ್ತೆ, ವಿಶ್ರಾಂತಿ ಅಂದ ತಕ್ಷಣ ಕೈ ಕಟ್ಕೊಂಡು ಕೂತ್ಕೊಳ್ಳೋದಲ್ಲ ಅಂತ. ಈಗ ಯಶಸ್ಸನ್ನು ಪಡೆದಿರುವಂಥ ವ್ಯಕ್ತಿಗಳ ಕತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯೂ ಕೂಡ ಯಶಸ್ಸನ್ನು ಪಾಕೆಟಲ್ಲಿ ಇಟ್ಕೊಂಡು ಹುಟ್ಟಲಿಲ್ಲ. ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಮಾಡೇ ಯಶಸ್ಸನ್ನು ಪಡ್ಕೊಂಡಿರೋದು. ಮೋದಿಯವರನ್ನ ನೀವು ನೋಡಿ, ನಮ್ಮ ಪ್ರಧಾನಮಂತ್ರಿಗಳು, ಅವರು ನಿನ್ನೆ ರಾತ್ರಿ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಬಿತ್ತು, ಇವತ್ತು ಬೆಳಗ್ಗೆ ಪ್ರಧಾನಮಂತ್ರಿ ಆದೇ ಖಂಡಿತ ಇಲ್ಲ. ಅವರು ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೂ ಅವರಿಗೆ ಆಗಿರುವಷ್ಟು ವರ್ಷ ವಯಸ್ಸಿನ ಪ್ರತಿಯೊಂದು ವರ್ಷವೂ ಒಂದು ಸಣ್ಣ ಸಾಧನೆಯನ್ನು ಮಾಡಿ ಇವತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇನ್ನು ವಾರೆನ್ ಬಫೆಟ್ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಸ್ಟೀವ್ ಜಾಬ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಶ್ರಮಪಟ್ಟು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಪಣ ತೊಟ್ಟು ಸಾಧನೆ ಮಾಡಿರೋರೇ ಹೊರತು ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆದು ಸಾಧನೆ ಮಾಡಿರೋರು ಅಲ್ಲ. ಸೊ ಆದ್ದರಿಂದ ಅವರ ಕತೆಗಳನ್ನು ಕೇಳೋದ್ರಿಂದ ನಾವು ಯಾಕೆ ಓದಬೇಕು ಅನ್ನೋದಕ್ಕೆ ನಮಗೂ ಕೂಡ ಸ್ಫೂರ್ತಿ ಸಿಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಟಿಪ್ಸ್, ನಿಮಗೆ ನೀವೇ ಶಿಕ್ಷಕರಾಗಿ. ಹೌದು, ಇದೊಂದು ವಿಚಿತ್ರವಾದ ಟಿಪ್ಸ್, ಬಟ್ ತುಂಬ ವರ್ಕ್ ಮಾಡುತ್ತೆ. ಹೇಗೆ ಅಂತ ಹೇಳ್ತೀರಾ? ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಮಾಡಬೇಕಾದ್ರೆ ಅವರು ಕ್ಲಾಸ್ ರೂಮಲ್ಲಿ ಪುಸ್ತಕ ನೋಡೋದಿಲ್ಲ, ಜೊತೆಗೆ ನಿಮ್ಮ ನರನಾಡಿಗಳಿಗೂ ಕೂಡ ಅರ್ಥ ಆಗೋ ಹಾಗೆ ಅದನ್ನು ಬಿಡಿಸಿ ತುಂಬ ಡೈಲ್ಯೂಟ್ ಮಾಡಿ ಪಾಠವನ್ನು ಮಾಡ್ತಾರೆ, ಜೊತೆಗೆ ನಿಮ್ಗೆ ಅರ್ಥ ಮಾಡಿಸೇನೆ ಕ್ಲಾಸಿಂದ ಹೊರಗೆ ಹೋಗ್ತಾರೆ, ಖಂಡಿತ ಅಲ್ವಾ? ಹಾಗೆಯೇ ನೀವು ಒಂದು ಅಧ್ಯಯನವನ್ನು, ಒಂದು ಘಟಕವನ್ನು ಓದಿದ ಮೇಲೆ ನಿಮಗೆ ನೀವೇ ಶಿಕ್ಷಕರಾಗಿ. ಒಂದು ಚಾಪೀಸ್ ಡಬ್ಬ ತಗೊಳ್ಳಿ, ತೊಗೊಂಡ್ಬಿಟ್ಟು ಮನೆಯಲ್ಲಿ ಎಲ್ಲರೂ ಒಂದು ಬ್ಲ್ಯಾಕ್ ಪೇಂಟ್ ಹೊಡೆದು ಅಥವಾ ಒಂದು ಸಣ್ಣ ಬೋರ್ಡನ್ನು ರೆಡಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ನೋಟ್ಬುಕ್ಕನ್ನೇ ನೀವು ಬೋರ್ಡ್ ಅಂತ ಕನ್ಸಿಡರ್ ಮಾಡಿ. ಮಾಡಿಬಿಟ್ಟು ಗೋಡೆಗೆ ಹೇಳಿಕೊಡಿ, ತೊಂದರೆ ಇಲ್ಲ, ಬಟ್ ಲೀಲಾಜಾಲವಾಗಿ ಬಾಯಿಯಿಂದ ಜೋರಾಗಿ ಉಚ್ಚರಿಸ್ತಾ ಅದರಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಬಿಡಿಯಾಗಿ ನಾನು ನನ್ನ ತಂಗಿಗೋ ತಮ್ಮನಿಗೋ ಅಥವಾ ಗೊತ್ತಿಲ್ಲದೆ ಇರುವಂಥ ನನ್ನ ಸ್ನೇಹಿತ ಅಥವಾ ಸ್ನೇಹಿತೆಗೋ ಕಲಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಕಲಿಸಿ, ಆವಾಗ ನಿಮಗೆ ನಿಮ್ಮ ಜವಾಬ್ದಾರಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ಒಬ್ಬ ಶಿಕ್ಷಕರು ಎಷ್ಟು ಜವಾಬ್ದಾರಿಯಿಂದ ಹೇಳ್ಕೊಡ್ತಾರೆ, ಅದೇ ರೀತಿ ನೀವು ಶಿಕ್ಷಕರಾದಾಗಲೇ ನಾನು ಕಲಿಸ್ಬೇಕಾಗಿರೋದು ಹೇಗೆ ಅನ್ನೋದು ಜವಾಬ್ದಾರಿ ನಿಮಗೆ ಫೀಲ್ ಆಗುತ್ತೆ. ಆ ಜವಾಬ್ದಾರಿಯಿಂದ ನೀವು ಕಲಿತಾಗ ಕಲ್ತಿರುವಂಥ ವಿಷಯ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಉಳಿತದೆ. ಎಷ್ಟೋ ಸಲ ನಾವು ಭಾಷಣ ಮಾಡ್ತಾ ಇರ್ತೀವಿ, ಭಾಷಣವನ್ನು ಬಹಟ್ ಮಾಡ್ಕೊಂಡು ಹೋಗಿರ್ತೀವಿ, ಆದರೆ ಅರ್ಧಕ್ಕೆ ನಾವು ಒಂದೊಂದು ಸಲ ಮರ್ತು ಬಿಟ್ಟು ಭಾಷಣ ಮಾಡೋದನ್ನು ನಿಲ್ಲಿಸ್ಬಿಡ್ತೀವಿ. ನಾನು ಎಲ್ಲಿದ್ದೆ, ಏನು ಹೇಳ್ತಾ ಇದ್ದೆ ಅಂತ ಚೀಟಿ ಹುಡುಕ್ತೀವಿ. ಆದರೆ ನಮ್ಗೆ ಯಾರು ಬೈದಾಗ, ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಬಂದು ಹೇಳಬೇಕಾದಾಗ ಒಂದು ಚೂರು ಚಾಚು ತಪ್ಪದೆ, ಅಕ್ಷರ ಸಹ ತಪ್ಪಾಗದಂಗೆ ಬಂದುಬಿಟ್ಟು ಅಮ್ಮನ ಹತ್ರ ಹೇಳ್ತೀವಿ, ಅವರು ನನಗೆ ಹಂಗಂದ್ರು, ನನಗೆ ಹಿಂಗಂದ್ರು, ನನಗೆ ಬೈದರು ಅಂತೆಲ್ಲ ಹೇಳ್ತೀವಿ. ನಾನು ಸ್ವಲ್ಪ ಪಕ್ಕಕ್ಕೆ ಜರುಗು ಅಂದೆ, ಅವರು ಬೈದರು ಅಂತ ಹೇಳ್ತೀವಿ. ಇಂಥ ಎಲ್ಲ ಒಂದೊಂದು ಸೂಕ್ಷ್ಮತೆಗಳನ್ನು ಕರೆಕ್ಟಾಗಿ ಬಂದು ಅಮ್ಮನ ಮುಂದೆ ನಾವು ಕಂಪ್ಲೇಂಟ್ ಮಾಡಬೇಕಾದಾಗ ನಾವು ಎಲ್ಲೂ ಕೂಡ ಬಹಟ್ ಮಾಡ್ಕೊಂಡಿರೋದಿಲ್ಲ, ಅದು ಹೇಗೆ ಬರುತ್ತೆ? ಇದನ್ನು ನೀವು ಯೋಚನೆ ಮಾಡಿ ಸ್ನೇಹಿತರೆ ಒಂದ್ಸಲ. ಇಲ್ಲಿ ನಿಮ್ಮ ಇಮೋಷನ್ಸ್ ಅದರ ಜೊತೆ ಅಟ್ಯಾಚ್ ಆಗಿರ್ತದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಇರ್ತದೆ, ನಿಮ್ಗೆ ಅಲ್ಲೊಂದು ನೋವಾಗಿರ್ತದೆ, ನಿಮ್ಗೆ ಅಲ್ಲಿ ತೊಂದರೆ ಆಗಿರ್ತದೆ, ಅದನ್ನು ಹೇಳಿ ನೀವು ಸರಿಪಡಿಸಿಕೊಂಡು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀರ. ಅದೇ ಕೆಲಸವನ್ನು ಇಲ್ಲಿ ಮಾಡಿ ಸ್ನೇಹಿತರೆ, ನಿಮಗೆ ನೀವೇ ಶಿಕ್ಷಕರಾಗಿ ನೀವು ಇಮೋಷ್ನಲ್ ಆಗಿ ಒಬ್ಬರಿಗೆ ಕಲಿಸ್ತಾ ಇದ್ದೀನಿ, ಇದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡಿ, ಆವಾಗ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ನೀವು ಶಿಕ್ಷಕರಾದಾಗ ವಿದ್ಯಾರ್ಥಿ ಥರ ಕಲಿಯೋದು ತುಂಬ ಸುಲಭ ಸ್ನೇಹಿತರೆ. ಜೊತೆಗೆ ನಿಮ್ಮದೇ ಆದ ಒಂದು ಅಧ್ಯಯನ ಪದ್ಧತಿಯನ್ನು ರೂಢಿಸ್ಕೊಳ್ಳಿ. ನೀವು ಬೇರೆಯವರನ್ನು ಇವರನ್ನು ಫಾಲೋ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಒಂದ್ಸಲ ಕೇಳಿ, ಅದಕ್ಕೆ ಓದೋ ಮೂಡ್ ಬಂದಿದೆಯಾ, ಓದಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆಯಾ, ಖಂಡಿತ ಒಂದು ಒಳ್ಳೆಯ ವಿಷಯವನ್ನು ತೆಗಿರಿ. ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಸಮಾಧಾನದಿಂದ ಓದೋದಕ್ಕೆ ಪ್ರಯತ್ನ ಮಾಡಿ. ನಂತರ ಸ್ವಲ್ಪ ಕ್ಲಿಷ್ಟವಾದಂಥ ವಿಷಯವನ್ನು ತಗೊಳ್ಳಿ. ಮತ್ತೆ ಓದಬೇಕಾದ್ರೆ ಮಧ್ಯೆ ಸಣ್ಣ ಬ್ರೇಕ್ಗಳನ್ನು ತಗೊಳ್ಳಿ. ಬ್ರೇಕ್ ತೊಗೊಳ್ಳೋದು ಅಂತ ಹೇಳಿದ್ರೆ ಪುಸ್ತಕನ ಮುಚ್ಚಿಟ್ಟು ಒನ್ ಅವರ್ ಹೊರಗೆ ಹೋಗ್ಬಿಡೋದಲ್ಲ, ಒಂದು 5 ನಿಮಿಷ ಕಾಂಪೌಂಡಲ್ಲಿ ಹೋಗಿ ನಿಂತು ಅಥವಾ ಒಂದು ಹಸಿರು ಗಿಡವನ್ನು ನೋಡಿದೆ ಅಥವಾ ಆಕಾಶದ ಕಡೆ ಒಂದು 5 ನಿಮಿಷ ನೋಡಿದೆ, ಪುಟ್ಟದೊಂದು ಮಗು ಇದ್ರೆ ಆ ಮಗು ಜೊತೆ ಒಂದು 5 ನಿಮಿಷ ಹರಟೆ ಹೊಡೆದೆ, ಮತ್ತೆ ಬಂದು ಓದ್ಕೊಳ್ಳೋಕೆ ಕೂತ್ಕೊಂಡೆ. ಇಷ್ಟಕ್ಕೂ ನಿಮಗೆ ತುಂಬ ಬೇಸರ ಅಂತ ಅನಿಸಿದ್ರೆ ಒಂದು ಸಣ್ಣದು ಅಥವಾ ಒಂದು ಮಧುರವಾದಂಥದ್ದು ಒಂದು 5 ನಿಮಿಷದ ಒಂದು ಹಾಡು ಕೇಳಿ. ಹಾಡು ಕೇಳಿ ತಕ್ಷಣ ಮತ್ತೆ ಬಂದು ನೀವು ಓದೋ ವಿಷಯದಲ್ಲಿ ತಲ್ಲೀನರಾಗಿ ಕಂಟಿನ್ಯೂಟಿ
ಇರುತ್ತೆ. ಕಂಟಿನ್ಯೂಟಿಯನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಅಧ್ಯಯನ ವಿಧಾನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಶಸ್ಸು 100% ಸಿಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡದೇ ಹೋದ್ರೂ, ನೀವು ಇವಾಗ ಯಾವ ಲೆವೆಲಲ್ಲಿ ಇದ್ದೀರೋ ಅದರ ಮುಂದಿನ ಹಂತಕ್ಕೆ ಹೋಗ್ತೀರಿ ಅನ್ನುವಂತಹ ಗ್ಯಾರಂಟಿ ಅಂತೂ ನಾನು ಖಂಡಿತ ಕೊಡ್ತೀನಿ. ನೀವು ಎಷ್ಟು ಅಂಕಗಳನ್ನು ತಗೋತಿದ್ರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅಂಕಗಳು ನಿಮಗೆ ಖಂಡಿತ ಬರ್ತವೆ ಅನ್ನುವಂತಹ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ. ಅದಕ್ಕೆ ನಾನು ಹೇಳಿದೆ ಸ್ನೇಹಿತರೆ, ಇದು ಪರೀಕ್ಷೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಇಷ್ಟೇ ಅಂಕವನ್ನು ತೆಗೆಯೋದಕ್ಕೆ ಲಾಯಕ್ಕಿದ್ದೀರಿ ಅಂತ ತೋರಿಸುವಂತಹ ಒಂದು ಡಿಸಿಷನ್, ಕೋರ್ಟ್ ಡಿಸಿಷನ್ ಅಲ್ಲ ಸ್ನೇಹಿತರೆ. ನೀವು ಎಷ್ಟು ಆಳವಾಗಿ ವಿಷಯವನ್ನು ತಿಳ್ಕೊಂಡಿದ್ದೀರಾ, ಮುಂದೆ ನಿಮ್ಮ ಅಧ್ಯಯನಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಯಾವ ಹೆಜ್ಜೆಯನ್ನು ಇಡಬೇಕು, ನಿಮ್ಮನ್ನು ಈ ಕೆಟಗರಿಯಲ್ಲಿ ಹಾಕಿದಾಗ ಇಂಥ ಕೆಟಗರಿಯ ಮಕ್ಕಳಿಗೆ ಕಲಿಸೋದಕ್ಕೆ ಯಾವ ಕೋರ್ಸ್ಗಳನ್ನು ರೆಡಿ ಮಾಡಬೇಕು, ಜೊತೆಗೆ ಈ ಮಗು ಎಷ್ಟು ಆಳವಾಗಿ ವಿಷಯವನ್ನು ತಿಳ್ಕೊಂಡಿದೆ ಅಂತ ಪರೀಕ್ಷೆ ಮಾಡುವಂತಹ ಒಂದು ಸಣ್ಣ ವಿಧಾನವೇ ಹೊರತು ನಿಮ್ಮ ಜೀವನವನ್ನು ಅಳೆಯುವಂತಹ ಮಾಪನ ಖಂಡಿತ ಅಲ್ಲ. ನೀವು ಮುಂದೆ ಹೋಗ್ತಾ ಹೋಗ್ತಾ ನೀವು ದೊಡ್ಡವರಾದ ಮೇಲೆ ನಿಮ್ಮ ಹಳೆ SSLC ಮಾರ್ಕ್ಸ್ ಕಾರ್ಡನ್ನು ನೋಡಿದ್ರೆ ನಿಮಗೆ ನಗು ಬರುತ್ತೆ. ಈ ಅಂಕಗಳು ಯಾರಿಗೂ ಜ್ಞಾಪಕ ಇರೋದಿಲ್ಲ ಸ್ನೇಹಿತರೆ. ಆದರೆ ಈ ಅಂಕಗಳನ್ನು ಪಡೆಯೋದಕ್ಕೆ ನಾನು ಯಾವ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದೆ, ಹೌ ವಾಸ್ ಮೈ ಅಪ್ರೋಚ್ ಅನ್ನೋದು ಜ್ಞಾಪಕ ಇರುತ್ತೆ. ಅಂಕಗಳನ್ನು ಬಿಟ್ಬಿಡಿ, ಅಪ್ರೋಚನ್ನು ಜ್ಞಾಪಕ ಇಟ್ಕೊಳ್ಳಿ, ಅಪ್ರೋಚಿನ ಕಡೆ ಗಮನ ಕೊಡಿ. ಯಶಸ್ಸಿನ ಕಡೆಗೆ ಹೋಗುವಂಥ ದಾರಿಯ ಕಡೆ ನೀವು ಗಮನವನ್ನು ಕೊಟ್ಟರೆ ಯಶಸ್ಸು ನಿಮ್ಮದಾಗ್ತದೆ. ಇದೇ ರೀತಿ ಇನ್ನೂ ಹಲವಾರು ಟಿಪ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈ ಟಿಪ್ಸ್ಗಳು ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಯೂ ಚರ್ಚೆ ಮಾಡಿ ಅವರಿಗೂ ಈ ವಿಷಯವನ್ನು ತಿಳಿಸಿ. ಜೊತೆಗೆ ನನ್ನ ಅಪ್ಡೇಟ್ಗಳನ್ನು ತಕ್ಷಣ ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಕೊಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.